हेलो फ्रेंड्स, वेलकम बैक टू गृहिणी टीवी। फ्रेंड्स, इवत्तिन वीडियो दल्ली हळे सीरे मत्ते क्रोशा बळसि हेगे डोर मैट हाकोदु अंत तिळिसिकोड्तीनि। वीडियोन एल्लू स्किप माड्ने कोनेवर्गू नोडि। हागे नम्म चानल न नीवु सब्स्क्राइब आगिल्ल अंद्रे सब्स्क्राइब बटन क्लिक माडि, हागे पक्कदल्लि काणुव बेल ऐकान न आल ऑप्शन सेलेक्ट माडि। नानु हाको एल्ल वीडियोगळ नोटिफिकेशन फस्ट निमगे बरुत्ते। हागे जोतेगे ओंदु लाइक माडि। सारी पीस न 1 इंच तर कट माडि रोल माडि इट्कोंडिदीनि। एल्ल पीस गळन्नु जॉइंट माडि रोल माडि इट्कोंडिदीनि। ई नोडि नानु हेगे सिदु नॉट हाकोदु अंत तिळिसिकोड्तीनि। ई इंटू शेप अल्ली बरो तर इट्कोबेकु। एरडु पीस स्मॉल पीस डौन अल्ली इरबेकु। मेलगडे इजल लूप अलोळगडे इंद ई रनिंग पीस इजल रोल जोते इजल आ पीस अन्न तगोंडु तगोबेकु। मेलक तगोबेकु। तगोंड मेले ई स्मॉल पीस इजल अदन्न एळेदु नॉट न टाइट माड्कोबेकु। रनिंग पीस इंग एळेदाग इजल रोल अदु मूव आगो तर इरबेकु। आ रीति नोडकोंडि नॉट हाकोळ्ळि। हागे नानु इल्लि 5.0 mm नीडल तगोंता इदीनि क्रोशे नीडल। फ्रेंड्स, ईग नोडि ई रीति बेरळिगे सुत्तकोबेकु। सुत्तकोंड मेले नीडल न लूप ओळगे हाकोंडु ಅದರ ಮೇಲ್ಗಡೆ ಒಂದು ಸುತ್ತು ಕ್ಲಾತ್ ನ ಸುತ್ತಕೊಂಡು ನಿಧಾನಕ್ಕೆ ಹೊರಗೆ ತರಬೇಕು। ಆ ಲೂಪ್ ಇಂದ ಹೊರಗೆ ತರಬೇಕು। ಇದನ್ನ ಚೈನ್ ಅಂತ ಕರೀತೀವಿ। ಇದೇ ರೀತಿ 10 ಚೈನ್ ಗಳನ್ನು ಹಾಕೋಬೇಕು। 10 ಚೈನ್ ಗಳು ಹಾಕೊಂಡ ಮೇಲೆ ಈ 10ನೇ ಚೈನ್ ಆಮೇಲೆ ಮತ್ತೆ ಕ್ಲಾತ್ ನ ನೀಡಲ್ ಸುತ್ತ ಸುತ್ತಕೊಂಡು ಈ 9ನೇ ಚೈನ್ ಒಳಗಡೆ ನೀಡಲ್ ಹಾಕಬೇಕು। ಒಳಗಡೆಯಿಂದ ನೀಡ 9ನೇ ಚೈನ್ ಒಳಗಡೆಯಿಂದ ಈ ಕ್ಲಾತ್ ನ ಮತ್ತೆ ಮೇಲೆ ತೋಬೇಕು। ಈಗ 3 ಲೂಪ್ ಗಳಿದೆ। ಆ 3 ಲೂಪ್ ಅಲ್ಲಿ ಈಗ ನಾನು ಮತ್ತೆ ಕ್ಲಾತ್ ಸುತ್ತಕೊಂಡು 2 ಲೂಪ್ ಮಾಡ್ಕೊತೀನಿ। ಅಂದ್ರೆ 2 ಲೂಪ್ ಒಳಗಿಂದ ನಾನು ಹೊರಗೆ ತಗೋತೀನಿ ಆ ಲೂಪ್ ನ। ಈಗ 2 ಲೂಪ್ ಉಳಿತು। ಇದರ ಮೇಲೆ ಮತ್ತೆ ಕ್ಲಾತ್ ಸುತ್ತಕೊಂಡು ಈ 2 ಅನ್ನ 1 ಮಾಡ್ಕೊತೀನಿ। ಇದನ್ನ ಡಬಲ್ ಕ್ರೋಶ ಅಂತ ಕರೀತೀವಿ। ಇದೇ ರೀತಿ ಈ ಡಬಲ್ ಕ್ರೋಶ ನ ನಾನು 3 ಸಲ ಹಾಕೋತೀನಿ। ಈಗಾಗಲೇ ಒಂದ್ ಸಲ ಹಾಕೊಂಡಿದ್ದೀನಿ ಲೂಪ್ ಒಳಗೆ 9ನೇ ಚೈನ್ ಒಳಗೆ। ಮತ್ತೆ ಈಗ 2 ಸಲ ಹಾಕೋತೀನಿ। ಈಗ ಟೋಟಲ್ ಇಲ್ಲಿ 3 ಡಬಲ್ ಕ್ರೋಶಗಳು ಹಾಕೊಂಡಿದ್ದೀನಿ। ಒಂದು ಲೂಪ್ ಒಳಗೆ 3 ಡಬಲ್ ಕ್ರೋಶಗಳನ್ನು ಹಾಕೊಂಡಿದ್ದೀನಿ। ಈ ರೀತಿ ಹಾಕಬೇಕಾದ್ರೆ ಟೈಟ್ ಆಗಿ ಹಾಕೋಬೇಡಿ, ಸ್ವಲ್ಪ ಲೂಸ್ ಆಗಿ ಹಾಕೊಳ್ಳಿ। ಯಾಕಂದ್ರೆ ನೆಕ್ಸ್ಟ್ ನಾವು ಆ ಹೋಲ್ ಒಳಗೆ ಮತ್ತೆ ನೀಡಲ್ ನ ಸೇರಿಸಿ ಕ್ಲಾತ್ ನ ಎಳ್ಕೋಬೇಕಾಗುತ್ತೆ। ಅವಾಗ ಟೈಟ್ ಆದ್ರೆ ನಮಗೆ ತಗೊಳ್ಳೋಕೆ ಆಚೆ ತಗೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ। ಅದರಿಂದ ಲೂಸ್ ಆಗಿ ಹಾಕೊಳ್ಳಿ। ಈಗ 3 ಸಲ ಹಾಕೊಂಡಿದ್ದೀನಿ। ಈ 3 ಸಲ ಹಾಕೊಂಡ ಮೇಲೆ ಇಲ್ಲಿಂದ 8ನೇ ಚೈನ್ ಇಂದ ಉಳಿದ ಎಲ್ಲಾ ಚೈನ್ ಗಳಿಗೂ ಒಂದು ಸಿಂಗಲ್ ಟೈಮ್ ಅಲ್ಲಿ ಹಾಕಬೇಕು। ಒಂದೊಂದು ಲೂಪ್ ಗೆ ಒಂದೇ ಡಬಲ್ ಕ್ರೋಶಿಯಾ ಹಾಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು। ಸ್ಟಾರ್ಟಿಂಗ್ ಅಲ್ಲಿರೋ ಒಂದು ನಾಟ್ ಬಿಟ್ಟು ಮಿಕ್ಕೆಲ್ಲ ನಾಟ್ ಗಳಿಗೂ ನಾನು ಹಾಕೊಂಡಿದ್ದೀನಿ। ಈ ಸ್ಟಾರ್ಟಿಂಗ್ ನಾಟ್ ಹಾಕಿದ್ವಲ್ಲ ಆ ನಾಟ್ ಗೆ ಈಗ ನಾನು ಮತ್ತೆ ಡಬಲ್ ಕ್ರೋಶಿಯಾ ಹಾಕೋತೀನಿ। ಸುಮಾರು 6 ಸಲ ನಾನು ಇದಕ್ಕೆ ಇದೆ ಒಂದೇ ಲೂಪ್ ಅಲ್ಲಿ 6 ಟೈಮ್ ನಾನು ಡಬಲ್ ಕ್ರೋಶಿಯಾ ಹಾಕೋತೀನಿ। ಫ್ರೆಂಡ್ಸ್, ಡಬಲ್ ಕ್ರೋಶ ಹಾಕೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲೇ। ಆದ್ದರಿಂದ ನಾನಿಲ್ಲಿ ವೀಡಿಯೋನ ಸ್ಪೀಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ। ಇಲ್ಲಿ ತುಂಬ ಲೆಂತಿ ಆದರೆ ನಿಮಗೂ ಬೋರ್ ಆಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಸ್ಪೀಡ್ ಮಾಡ್ತಾ ಇದ್ದೀನಿ। ನಿಮಗೆ ಸ್ಲೋ ಬೇಕು ಅಂದರೆ ಸ್ಲೋ ಮಾಡ್ಕೊಂಡು ನೋಡಿ। 6 ನಾಟ್ಗಳು ಹಾಕೊಂಡ ಮೇಲೆ ಇಲ್ಲಿ ಕಟ್ಟಿರೋದಂಥ ಎಷ್ಟು ಐತಲ್ಲ ಕಟ್ ನಾಟ್ ಹಾಕ್ದಾಗ ಎಷ್ಟು ಐತಲ್ಲ ಅದನ್ನು ಸೇರಿಸ್ಕೊಂಡು ಒಳಗಡೆ ಸೇರಿಸ್ಕೊಂಡು ಚೈನ್ಗಳು ಈ ಚೈನ್ಗಳಿಗೆ ಒಂದು ಚೈನ್ಗೆ ಒಂದೇ ಡಬಲ್ ಕ್ರೋಶ ಹಾಕೋತೀನಿ। ಈಗ ಈ ಎಂಡ್ವರೆಗೂ ನಾನು ಹಾಕೋಬಂದು ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ತೀನಿ। ಈ ಹೋಲು ಅಂದರೆ 3 ಡಬಲ್ ಕ್ರೋಶ ಹಾಕಿರೋ ಹೋಲ್ ಇದೆಯಲ್ಲ, ಅದರೊಳಗೂ ಸಹ 1 ಡಬಲ್ ಕ್ರೋಶ ಹಾಕೋತೀನಿ। ನಿಲ್ಲಿಸಿ ಹಾಕೋಬೇಕು, 1 ಡಬಲ್ ಕ್ರೋಶ ಹಾಕೋಬೇಕು। ಈಗ ಫಸ್ಟು ಡಬಲ್ ಕ್ರೋಶ ಇದೆ ನೋಡಿ, 3 ಲೂಪ್ ಒಂದೇ ಹೋಲ್ ಒಳಗೆ ಒಂದೇ ಚೈನ್ ಒಳಗೆ 3 ಡಬಲ್ ಕ್ರೋಶ ಹಾಕಿರೋದ್ರಲ್ಲಿ ಮೊದಲನೇ ಡಬಲ್ ಕ್ರೋಶಕ್ಕೆ ನಾನು 2 ಡಬಲ್ ಕ್ರೋಶಗಳನ್ನ ಹಾಕೋತೀನಿ। ಈ 1 ಲೂಪ್ ಒಳಗೆ 2 ಡಬಲ್ ಕ್ರೋಶಗಳನ್ನ ಹಾಕೋತೀನಿ। ಈ ನಾಟ್ಗೂ ಸಹ ನಾನು 2 ಡಬಲ್ ಕ್ರೋಶ ಹಾಕೋತೀನಿ, ಮತ್ತೆ ಇನ್ನೊಂದಕ್ಕೂ ಸಹ 2 ಡಬಲ್ ಕ್ರೋಶ ಹಾಕೋತೀನಿ। ಒಟ್ಟು 6 ಡಬಲ್ ಕ್ರೋಶಗಳನ್ನು ಹಾಕೋತೀನಿ। ಈಗ ಇಲ್ಲಿಂದ ಇಲ್ಲಿವರೆಗೂ ಒಂದೊಂದು ಚೈನ್ಗೆ ಒಂದೊಂದು ಡಬಲ್ ಕ್ರೋಶಗಳನ್ನ ಹಾಕೋಬರ್ತೀನಿ। ಈಗ ಇದಕ್ಕೆ 1 ಡಬಲ್ ಚೈನ್ಗೆ 2 ಡಬಲ್ ಕ್ರೋಶ ಹಾಕೋಬೇಕಾಗುತ್ತೆ। ಅಂದರೆ 6 ಚೈನ್ಗಳು ಡಬಲ್ ಚೈನ್ ಹಾಕಿದ್ನಲ್ಲ, ಡಬಲ್ ಕ್ರೋಶ ಹಾಕಿದ್ದೀನಲ್ಲ, ಅದಕ್ಕೆ ಒಂದೊಂದಕ್ಕೂ 2 ಹಾಕೋಬೇಕು ಇದಲ್ವೇ।
ಈಗ ಇದು ಬಂದು ಮೊದಲನೇ ನಾಟ್ ನಮಗೆ ಈ ನಾಟ್ಗೆ ನಾನು ಗುರುತುಗೋಸ್ಕರ ಒಂದು ಪಿನ್ ಹಾಕಿರ್ತೀನಿ ಮತ್ತೆ ಇಲ್ಲಿಂದ ಮತ್ತೆ ನಾನು ಡಬಲ್ ಚೈನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಎರಡು ಎರಡು ಹಾಕಬೇಕಾಗುತ್ತೆ ಅನ್ನೋಕ್ಕೋಸ್ಕರ ಈ ಗುರುತಿಗೆ ನಾನು ಪಿನ್ ಹಾಕಿರ್ತೀನಿ आर नाट नान मोदे एरू डबल क्रोशे हाकी एरनेकू एर डबल क्रोशे हाकोतनी रीति नानु आर नाट हनर् नाटकोतनी स्टार्टिंग मत एंडिंग स्टार्टिंग पिन् हाकीन नाट स्टार्ट एंड आर हनर नाट एंड मत आ जगदलू पिन् हाकोतनी याकंद्रे नेक्स्ट आ लाइन बंदा नमेंगे गोतली अकोस्कर नन के गोतली कन्फ्यूज आगबार्दू एल्ली नावु नाट जच्ची अब कन्फ्यूज आगबार्दू अकोस्कर नानु एरडु साइड पिन् हाकोतनी ಮತ್ತೆ ಇನ್ನೊಂದು ಸೈಡು ಸಹ ಅದೇ ರೀತಿ ಪಿನ್ಗಳನ್ನ ಹಾಕೋತೀನಿ ಈಗ ಇದಕ್ಕೆ ಹಾಕಿದೀವಲ್ಲ ಇದಕ್ಕೆ ಪಿನ್ ಹಾಕ್ತೀನಿ ಈ ಲಾಸ್ಟ್ ಹಾಕೊಂಡಿದ್ದೀನಲ್ಲ ಇದು ಹಿಂಬದಿಗೆ ಪಿನ್ ಹಾಕೋತೀನಿ ಯಾಕಂದ್ರೆ ನಮಗೆ ಮುಂದೆ ನೆಕ್ಸ್ಟ್ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನಿಮಗೆ ಅಷ್ಟು ಕನ್ಫ್ಯೂಸ್ ಆದರೆ ಈ ಹೋಲ್ ಇದೆ ನೋಡಿ ಈ ಹೋಲ್ ನೇರಕ್ಕೆ ಪಿನ್ ಹಾಕೊಳ್ಳಿ ಇಲ್ಲಿ ನಿಮಗೆ ಬಂದ ಮೇಲೆ ಮಾತ್ರ ನೀವು ಡಬಲ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲೂ ಸಹ ಅದೇ ರೀತಿ ಇಲ್ಲಿವರೆಗೂ ಹಾಕೋತೀನಿ ಇಲ್ಲಿ ಈ ಚೈನ್ ಇದೆಲ್ಲ ಈ ಚೈನ್ ವರೆಗೂ ನಾನು ಹಾಕೋತೀನಿ ಇಲ್ಲಿಂದ ನಿಮಗೆ ಮತ್ತೆ ಇಲ್ಲಿ ಡಬಲ್ ಸ್ಟಾರ್ಟ್ ಆಗುತ್ತೆ ಒಂದೊಂದು ಮನೆಗೆ ಎರಡು ಎರಡು ಅಂದ್ರೆ ಇಲ್ಲಿ ಆರು ಇದೆಯಲ್ಲ ಆರಕ್ಕೂ ಎರಡು ಎರಡು ಒಂದೊಂದು ಮನೆಗೆ ಎರಡು ಎರಡು ತರ ಹಾಕೋಬೇಕು ಇದೇ ರೀತಿ ಒಂದು ನಾಲ್ಕು ರೌಂಡ್ ಬರೋದ್ಬೇಕು ಟೋಟಲ್ ನಾಲ್ಕು ರೌಂಡ್ ಇದೇ ರೀತಿ ಹಾಕೋಬೇಕಾಗುತ್ತೆ ಈಗ ನಾನು ಆಗ್ಲೇ ಮೂರು ಲೈನ್ ಹಾಕೊಂಡಿದ್ದೀನಿ ಈಗ ಒಂದು ಇನ್ನೊಂದು ಲೈನ್ ಹಾಕೊಂಡು ಬಂದು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಫ್ರೆಂಡ್ಸ್ ಈಗ ನೋಡಿ ನಾನು ಇಲ್ಲಿ ಇಲ್ಲಿಂದ ಶುರು ಮಾಡಿ ಒಂದು ರೌಂಡ್ ಪೂರ್ತಿಯಾಗಿ ಹಾಕೋ ಬಂದಿದ್ದೀನಿ ಇಲ್ಲೂ ಸಹ ಒಂದೊಂದು ಕಂಬಕ್ಕೆ ಎರಡೆರಡು ಡಬಲ್ ಕ್ರೋಷೆ ಒಂದೊಂದು ಚೈನ್ಗೆ ಎರಡೆರಡು ಡಬಲ್ ಕ್ರೋಷೆಗಳನ್ನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಆರು ಚೈನ್ಗಳಿಗೆ ಮತ್ತೆ ಎರಡೆರಡು ಥರ ಹಾಕ್ಕೊಂಡಿದ್ದೆ ಹನ್ನೆರಡು ಡಬಲ್ ಕ್ರೋಷೆ ಹಾಕ್ಕೊಂಡಿದ್ದೆನ ಆ ಜಾಗದಲ್ಲಿ ಬಂದಿದ್ದೀನಿ ಈಗ ಪಿನ್ ಹಾಕಿದೀವಲ್ಲ ಈ ಜಾಗದಲ್ಲಿ ಎರಡು ಡಬಲ್ ಕ್ರೋಷೆ ಹಾಕೋಬೇಕು ಈ ಪಿನ್ ತೆಗೆದು ಈ ಜಾಗ ಎರಡು ಡಬಲ್ ಕ್ರೋಶೆ ಹಾಕೋಬೇಕು ಈಗ ಇಲ್ಲಿಗೆ ಮತ್ತೆ ಪಿನ್ ಹಾಕೋಬೇಕು ಈ ಮೊದಲನೇ ಚೈನ್ ಹಾಕಿದೀವಲ್ಲ ಅದಕ್ಕೆ ಪಿನ್ ಹಾಕೋತಾ ಇದೀನಿ ಈಗ ಈ ಎರಡನೇದಕ್ಕೆ ಒಂದು ಡಬಲ್ ಕ್ರೋಶ ಹಾಕೋಬೇಕು ಅಂದರೆ ಸಿಂಗಲ್ ನಾಟ್ ಹಾಕೋಬೇಕು ಈ ಮೂರನೇದಕ್ಕೆ ಎರಡು ಹಾಕೋಬೇಕು ಈಗ ಮತ್ತೆ ಇದಕ್ಕೆ ನಾಲ್ಕನೇದಕ್ಕೆ ಒಂದು ಹಾಕೋಬೇಕು ಮತ್ತೆ ಇದಕ್ಕೆ ಎರಡು ಹಾಕೋಬೇಕು ಈಗ ಇದಕ್ಕೆ ಒಂದು ಹಾಕೋಬೇಕು ಇದೇ ರೀತಿ ಪೂರ್ತಿಯಾಗಿ ಇಲ್ಲಿವರೆಗೂ ಎರಡು ಒಂದು ಎರಡು ಒಂದು ಹಾಕೋ ಬರಬೇಕು ಮತ್ತೆ ಇಲ್ಲಿಂದ ಇಲ್ಲಿಗೆ ಸಿಂಗಲ್ ಸಿಂಗಲ್ ಡಬಲ್ ಕ್ರೋಶೆಗಳು ಹಾಕೋ ಬರಬೇಕು ಇಲ್ಲಿಗೆ ಬಂದ ಮೇಲೆ ಮತ್ತೆ ಮೊದಲನೇದಕ್ಕೆ ಎರಡು ಆಮೇಲೆ ಒಂದು ಆಮೇಲೆ ಎರಡು ಮತ್ತೆ ಒಂದೊಂದು ಈ ಪಿನ್ ಹಾಕಿರೋ ಜಾಗವರೆಗೂ ಹಾಕೋ ಬರಬೇಕು ಇದಾದಮೇಲೆ ಎರಡು ಲೈನ್ ಇದೇ ರೀತಿ ಹಾಕೋಬೇಕು ಇದಾದ ಅದರ ನೆಕ್ಸ್ಟ್ ಲೈನ್ಗೆ ಸಿಂಗಲ್ ಸಿಂಗಲ್ ನಾಟ್ಗಳನ್ನ ಹಾಕೋಬೇಕು ಫುಲ್ ಒಂದು ರೌಂಡ್ ಪೂರ್ತಿ ಸಿಂಗಲ್ ಸಿಂಗಲ್ ನಾಟ್ ಹಾಕೋಬೇಕು ಮತ್ತೆ ಇದೇ ಥರ ಸೇಮ್ ಮತ್ತೆ ಇನ್ನೊಂದು ರೌಂಡ್ ಹಾಕೋಬೇಕು ಇದೇ ರೀತಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಮ್ಯಾಟ್ನ ಹಾಕೋಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್